ನಾನು ಚನ್ನಯ್ಯ ವಸ್ತ್ರದ ಅಂತ ಹೇಳಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಕಲ್ಯಾಣ ಕರ್ನಾಟಕದ ವಲಯ ಘಟಕದ ಉಪಾಧ್ಯಕ್ಷ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಘಟನೆ ವತಿಯಿಂದ ಇದೇ ದಿನಾಂಕ 10/4/2022 ಸ್ಥಳ ಕನ್ನಡ ಭವನ ಜೀವರ್ಗಿಯಲ್ಲಿ ನಮ್ಮ ಸಂಘಟನೆ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯುತ್ತಿದ್ದು ಜೊತೆಗೆ ಒಂದು ದಿನದ ಮಾಹಿತಿ ಹಕ್ಕು ಕಾರ್ಯಾಗಾರ ಕೂಡ ಜರುಗುತ್ತದೆ ಈ ಕಾರ್ಯಕ್ರಮಕ್ಕೆ ಸಾನಿಧ್ಯ ಶ್ರೀ ಮನಿಪುರ ಮಹಾಂತ ಸ್ವಾಮಿಗಳು ವಿರಕ್ತಮಠ ಜೇರಟಗಿಯವರ ಸಾನಿಧ್ಯ ಜೊತೆಗೆ ಮನಿಪುರ ಸಿದ್ಧಲಿಂಗ ಮಹಾಸ್ವಾಮಿ ವಿರಕ್ತಮಠ ಯಡ್ರಾಂಗಿಯವರು ಸಾನಿಧ್ಯ ದಿವ್ಯ ಸಾನಿಧ್ಯ ಇರುತ್ತದೆ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಶಂಕರ್ ಬಿದ್ರಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ಇವರು ಸಾನಿಧ್ಯ ಇರುತ್ತದೆ ಉದ್ಘಾಟನೆ ಇರುತ್ತದೆ ಸಂಗಪ್ಪ ಮಿತ್ತಲ್ಕೋಡ್ ನಿವೃತ್ತ ನ್ಯಾಯಾಧೀಶರು ಹೈಕೋರ್ಟ್ ಧಾರವಾಡ ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಜೊತೆಯಾಗುತ್ತಾರೆ ಇನ್ನು ಜ್ಯೋತಿ ಬೆಳಗಿಸುವವರು ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮ ಮಾಡ್ತಾರೆ ಅಧ್ಯಕ್ಷತೆ ಅಂತಂದರೆ ನಮ್ಮ ಸಂಘಟನೆಯ ಕುಣಿಗಲ್ ಹಜಾರೆ ಅಣ್ಣ ಹಜಾರೆ ಅಂತಲೇ ಕರೆಸಿಕೊಳ್ತಕ್ಕಂಥ ಎಚ್ ಜಿ ರಮೇಶ್ ಕುಣಿಗಲ್ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರೆ ಜೊತೆಗೆ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತರಾಯಪ್ಪನವರು ಇರ್ತಾರೆ ಮತ್ತು ಜೊತೆಗೆ ಆಯಾ ತಾಲೂಕಾವಾರು ಆಯಾ ಜಿಲ್ಲಾವಾರು ಆಯಾ ವಿಭಾಗವಾರದ ಅಧಿಕಾರಿಗಳು ಪದಾಧಿಕಾರಿಗಳು ಕೂಡ ಸಾಕಷ್ಟು ಜನ ಬರ್ತಿರ್ತಾರೆ ಮತ್ತು ನಮ್ಮ ಸಂಘಟನೆ ಎಲ್ಲ ಮೂಲೆ ಮೂಲೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಪದಾಧಿಕಾರಿಗಳು ಆಗಮಿಸುತ್ತಿದ್ದಾರೆ ಮತ್ತು ಇನ್ನು ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಅಧಿಕಾರಿಗಳಾದಂಥ ಶ್ರೀ ವಿನಯ್ ಕುಮಾರ್ ಪಾಟೀಲ್ ತಾಲೂಕಾ ದಂಡಾಧಿಕಾರಿಗಳು ಜೀವರಿಗೆ ಇವರು ಕೂಡ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಮತ್ತು ಶಿವಪ್ರಸಾದ್ ವೃತ್ತ ನಿರೀಕ್ಷಕರು ಜೀವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಜೊತೆಗೆ ಡಾಕ್ಟರ್ ಸಿದ್ದು ಪಾಟೀಲ್ ಆರೋಗ್ಯ ಅಧಿಕಾರಿಗಳು ಜೀವರಿಗೆ ಇವರು ಕೂಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಅವರ ಜೊತೆಗೆ ಶ್ರೀ ಸಂಗನಗೌಡ ಪಾಟೀಲ್ ಸಿ ಡಿ ಪಿ ಒ ಜೀವರಿಗೆ ಇವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಹಾಗೆ ಆಹಾರ ಇಲಾಖೆಯ ಶಿರಸ್ತೆದಾರರಂಥ ನಮ್ಮ ದೌಲತ್ರಾಯ್ ಪಾಟೀಲ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂಥ ಅಶೋಕ್ ನಾಯ್ಕ್ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಮತ್ತು ಸ್ಥಳೀಯ ವೃತ್ತಿಪರ ಪತ್ರಕರ್ತರು ಮತ್ತು ಖ್ಯಾತ ಬರಹಗಾರರು ಮತ್ತು ಖ್ಯಾತ ಉದ್ದಿಮೆದಾರರು ಮತ್ತು ಸಾಕಷ್ಟು ರಂಗಭೂಮಿಯಲ್ಲಿ ಕೆಲವೊಂದು ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕೆಲವೊಂದು ಜೀವಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಈ ಸಮಾರಂಭದಲ್ಲಿ ಇಟ್ಟುಕೊಂಡಿರ್ತೇವೆ ಹೀಗಾಗಿ ಕಾರ್ಯಕ್ರಮಕ್ಕೆ ಮೂಲೆ ಮೂಲೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಹಾಗೂ ವೃತ್ತಿಪರ ಆರ್ ಟಿ ಐ ಕಾರ್ಯಕರ್ತರು ಆರ್ ಟಿ ಐ ದಿಗ್ಗಜರು ಕೂಡ ಆಗಮಿಸಿದ್ದಾರೆ ಹೀಗಾಗಿ ತಾಲೂಕಿನ ಸಮಸ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ.